ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೆಡಬ್ಲ್ಯೂಡಿ ಅಂತಂದರೆ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರತಕ್ಕಂಥ 1500ಕ್ಕೂ ಹೆಚ್ಚು ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದು, ಅವುಗಳ ಆಯ್ಕೆ ಪ್ರಕ್ರಿಯೆ ಈ ರೀತಿಯಾಗಿದೆ. ಇದಕ್ಕೆ ಬೇಕಿರತಕ್ಕಂಥ ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ, ಹಾಗೆ ಗರಿಷ್ಠ 30 ವರ್ಷಗಳನ್ನು ನೀವು ಹೊಂದಿರಬೇಕು. ಆಯ್ಕೆ ಪ್ರಕ್ರಿಯೆ ಈ ರೀತಿಯಾಗಿದೆ. ಮೊದಲನೇದಾಗಿ ಲಿಖಿತ ಪರೀಕ್ಷೆ, ಅದಾದ ಮೇಲೆ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತೆ ಇಲ್ಲಿರ್ತಕ್ಕಂಥ ಪ್ರಮುಖ ದಿನಾಂಕಗಳು, ಅಪ್ಲಿಕೇಶನ್ ಪ್ರಾರಂಭ ಏಪ್ರಿಲ್ 2019, ಹಾಗೆ ಅಪ್ಲಿಕೇಶನ್ ಮುಕ್ತಾಯವಾಗುವ ದಿನಾಂಕವು ಏಪ್ರಿಲ್ ಅಲ್ಲಿ ಇದೆ. ಹಾಗೆ ಇದಕ್ಕೆ ನೀಡಿರತಕ್ಕಂಥ ಅಧಿಕೃತ ಜಾಲತಾಣ ಅಂತಂದ್ರೆ ವೆಬ್ಸೈಟ್ ಈ ರೀತಿಯಾಗಿದೆ, kpwd.go.in ಅಂತ. ಇನ್ನು ನೀವು ಹೊಂದಿರಬೇಕಾದಂಥ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿದೆ. ನಿಮ್ಮ ಹತ್ರ ಡಿಪ್ಲೊಮಾ ಅಥವಾ ಬಿಇ ಬಿಟೆಕ್ ಪದವಿಯನ್ನು ಇರಬೇಕು. ಅದು ಇಲ್ಲ ಅಂತಂದ್ರೆ ಇ ಕೋರ್ಸ್, ಅಂದ್ರೆ ಇದಕ್ಕೆ ಈಕ್ವಲೆಂಟ್ ಆದಂತ ಕೋರ್ಸ್ ಅನ್ನ ನೀವು ಹೊಂದಿರಬೇಕಾಗಿರುತ್ತದೆ. ಮತ್ತೆ ಇಲ್ಲಿ ಭರ್ತಿ ಮಾಡ್ತಿರ್ತಕ್ಕಂಥ ಪೋಸ್ಟ್ಗಳು ಈ ರೀತಿಯಾಗಿದೆ. ಮೊದಲನೇದಾಗಿ ಸಹಾಯಕ ಇಂಜಿನಿಯರ್, ಎರಡನೇದು ಜೂನಿಯರ್ ಇಂಜಿನಿಯರ್ ಮತ್ತು ಇತರೆ ಪೋಸ್ಟ್ಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಪೋಸ್ಟ್, ಇತರೆ ಪೋಸ್ಟ್ಗಳು, ವಯಸ್ಸಿನ ಮಿತಿ, ಅರ್ಜಿ ಶುಲ್ಕ, ಇನ್ನು ಉಳಿದಂತೆ ಎಲ್ಲ ಮಾಹಿತಿಗಳನ್ನ KPWDಯು 11 ಮಾರ್ಚ್ 2019 ತಮ್ಮ ಅಧಿಕೃತ ವೆಬ್ಸೈಟ್ ಆದಂತ kpwd.co.in ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದು, ನೀವು ಈ ವೆಬ್ಸೈಟ್ ಅನ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ.